ರಾಷ್ಟ್ರದ್ರೋಹಿ ಸಂಘಟನೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಕೊಲೆ ಸುಲಿಗೆಗಳನ್ನು ಮಾಡ್ತಾ ಇದ್ದಾರೆ ವಿದೇಶಿ ಹಣ ಬರ್ತಾ ಇದೆ ಅವರಿಗೆ ಈ ದೇಶದ ಮುಸಲ್ಮಾನ್ ಯುವಕರಿಗೆ ದಾರಿ ತಪ್ಪಿಸುವಂಥ ವ್ಯವಸ್ಥೆ ಮಾಡಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಂಗೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸಿ ಈಗ PFIನ ಬ್ಯಾನ್ ಮಾಡಿದೆ ಬ್ಯಾನ್ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳನ್ನು ಹುಷಾರಾಗಬೇಕಾಗಿತ್ತು ನೋಡಿ ಆಗಿದ್ದು ಆಗೋಗಿದೆ ತಪ್ಪೊಪ್ಪಿಗೆ ಕೊಟ್ಟುಕೊಂಡು ಕೇಂದ್ರ ಸರ್ಕಾರದ ಈ ಒಂದು ಏನು ಬ್ಯಾನ್ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಾಷ್ಟ್ರೀಯ ವಾಹಿನಿಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನಲ್ಲೂ ಒಟ್ಟಾಗಿ ಇರ್ತೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ಭಯೋತ್ಪಾದನೆ ಚಟುವಟಿಕೆಗಳು ಭಾಗವಹಿಸಲ್ಲ ನಾ ಯುವತಿಯಂತಕ್ಕ ಮಾಡಿ ತಪ್ಪು ಅನ್ನೋಂಥ ಅಂಶವನ್ನು ಅವ್ರು ಹೇಳಿಕೊಂಡು ಬಂದು ರಾಷ್ಟ್ರೀಯ ವಾಹಿನಿ ಜೊತೆ ಸೇರಿಕೊಂಡ್ರೆ ಒಳ್ಳೆಯದಾಗ್ತಿತ್ತು ಅದು ಬಿಟ್ಟು ಅವರು ಹೇಳಿಗಳಂತೆ ರಾತ್ರಿ ಹೋಗಿ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಗೋಡೆಗಳ ಮೇಲೆ ಕಾಂಪೌಂಡ್ಗಳ ಮೇಲೆ ಇವೆಲ್ಲ ಕೂಡ ನಾವು ಇದನ್ನ ಮರುಜನ್ಮ ತಗೊಂಡು ಬರ್ತೇವೆ ಚಡ್ಡಿಗಳು ಬುದ್ಧಿ ಕಲಿಸ್ತೇವೆ ಇವರ ಅಪ್ಪನ ಕೈಯಲ್ಲೂ ಕೂಡ ನಾವು RSS ಬುದ್ಧಿ ಕಲಿಸೋಕ್ಕಾಗಲ್ಲ RSS ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡೋರಿಗೆ ಸರಿಯಾದ ಬಿಗಿ ಕ್ರಮ ತಗೋಬೇಕು ಅನ್ನೋದೇ RSSನ ಅಪೇಕ್ಷೆ ಆದರೆ RSS ಏನು ಹೇಳುತ್ತೆ ಈ ರೀತಿ ಮುಸಲ್ಮಾನ ಯುವಕರಲ್ಲೂ ಕೂಡ ಅನೇಕರು ರಾಷ್ಟ್ರಭಕ್ತರಿದ್ದಾರೆ ಊರು ದಾರಿ ತಪ್ಪಿ ಆಕಸ್ಮಿಕವಾಗಿ PFIನವರ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಅವ್ರ ಹಿರಿಯರು ಮುಸಲ್ಮಾನ ಹಿರಿಯರು ಈ ರೀತಿ ಆ PFI ಚಟುವಟಿಕೆಗಳಿಗೆ ಷಡ್ಯಂತ್ರಕ್ಕೆ ಬಲಿಯಾಗಿ ನೀವು ಹೋಗಿರೋದ್ರಿಂದ ನೀವು ವಾಪಸ್ ಬನ್ನಿ ಅನ್ನೋಂಥ ಬುದ್ಧಿವಾದವನ್ನು ಆ ಮುಸಲ್ಮಾನ್ ಹಿರಿಯರು ಹೇಳಿ ಅವ್ರು PFIಯಿಂದ ಹೊರಗಡೆ ಬಂದರೆ ನಿಜಕ್ಕೂ ಕೂಡ ಅವರಿಗೆ ಒಳ್ಳೆಯ ಭವಿಷ್ಯನೂ ಇರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಆ PFIನವ್ರ ಜೊತೆ ಸೇರಿಕೊಂಡು ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಮುಂದುವರಿಸಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಇಡೀ ಜೀವನವನ್ನು ಕಳ್ಕೊತಾರೆ ಯಾವುದೇ ಕಾರಣಕ್ಕೂ ಕೂಡ ತುಂಬ ಸ್ಪಷ್ಟವಾಗಿ ರಾಷ್ಟ್ರೀಯ ವಾಹಿನಿ ಜೊತೆ ಬರೋಂಥ ವ್ಯವಸ್ಥೆಗಳನ್ನು ಮಾಡೋದಿದ್ದಲ್ಲಿ ಆ ಮುಸ್ಲಿಂ ಗುಂಡಾಗಳು ಯಾರಿದ್ದಾರೆ ದಾರಿ ತಪ್ಪು ಹೋಗಿದ್ದಾರೆ ಅವರಿಗೆ ಬುದ್ಧಿ ಹೇಳಂಥ ಕೆಲಸವನ್ನು ಅವ್ರು ಹಿರಿಯರು ಮಾಡಬೇಕು ಅನೇಕ ಮುಸಲ್ಮಾನರು ರಾಷ್ಟ್ರಭಕ್ತರು ಇದ್ದಾರೆ ಅವ್ರಿಗೆ ನೋವಾಗಿದೆ ಈ PFIನವರು ಬ್ಯಾನ್ ತನಕ ಮಾಡಿಸ್ಕೊಂಡ್ರೆ ತಪ್ಪಿದೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿ ತಪ್ಪಿದೆ ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕುಮ್ಮಕ್ಕಿನಿಂದ PFIಗೆ ಯಾರ್ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೋ ಆ ಕುಮ್ಮಕ್ಕಿಂದ ಯುವಕರೆಲ್ಲ ಹಾಳಾಗಿದ್ದಾರೆ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ